ಆಗಿರ್ಬೋದು ದೇವ್ನ ಬಿಟ್ಟಾಗಿ ಇಟ್ಕೋಬೇಕು ಅಂತ ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮ ಇವತ್ತು. ಫಿಟ್ ಇಂಡಿಯಾ ಕಾರ್ಯಕ್ರಮ ಅದೊಂದು ನರೇಂದ್ರ ಮೋದಿ ಅವರ ಕಲ್ಪನೆಯ ಯುವ ಸಮಾಜವನ್ನು ದೇಶದಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಇಲ್ಲಿ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ರಾಘವೇಂದ್ರರ ನೇತೃತ್ವದಲ್ಲಿ ಈ ಕಾಲೇಜಿನ ಎಲ್ಲ ಯುವಕ ಯುವತಿಯರನ್ನು ಈ ಫಿಟ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿ ಅವರ ದೈಹಿಕ ಸಾಮರ್ಥ್ಯ, ಅವರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಕಲ್ಪನೆ ಮಾಡುವಂಥ ಒಂದು ಮೋದಿಯವರ ಆ ವಿಚಾರಕ್ಕೆ ಒತ್ತು ಕೊಡುವಂಥದ್ದನ್ನು ಮಾಡ್ತಾ ಇದೆ ರಾಘವೇಂದ್ರರ ಈ ಇನಿಷಿಯೇಷನ್. ನನಗನ್ನಿಸ್ತದೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನಡೆದರೆ ದೇಶದ ಎಲ್ಲ ಯುವಕರು ಆರೋಗ್ಯವಂತರಾಗಿರ್ತಾರೆ. ನಮ್ಮ ದೇಶದ ಆರೋಗ್ಯದ ಪರಿಸ್ಥಿತಿ ಅದು ಸರಿಯಾಗಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಸ್ವಚ್ಛ ಭಾರತ ಇರ್ಬೋದು, ಇವತ್ತು ಆಯುಷ್ಮಾನ್ ಭಾರತ ಇರ್ಬೋದು, ಇವತ್ತು ಈ ರೀತಿಯ ಫಿಟ್ ಇಂಡಿಯಾ ಕಲ್ಪನೆಗಳಿರ್ಬೋದು, ಇದೆಲ್ಲವೂ ಕೂಡ ಒಂದು ಹೊಸ ದಿಕ್ಕಿನ ಕಡೆ ನಮ್ಮ ಯುವ ಜನಾಂಗವನ್ನು ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ನಾನು ಕೂಡ ಇವತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಮುನ್ರಾಜರು, ಈ ಭಾಗದ ನಮ್ಮ ನಾಯಕರು, ಈ ಭಾಗದಲ್ಲಿರುವಂಥ ನಮ್ಮೆಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಬಾಕಿಯವರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಇಡೀ ಸಮಾಜದಲ್ಲಿ ಈ ಒಂದು ಅವೇರ್ನೆಸ್ ಕ್ರಿಯೇಷನ್ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಡಾಕ್ಟರ್ ರಾಘವೇಂದ್ರರಿಗೆ, ಅವರ ತಂಡಕ್ಕೆ ವಿಶೇಷ ಕೃತಜ್ಞತೆ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನವರಿಗೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಾಲೇಜುಗಳು ಇವರ ಮಾದರಿಯನ್ನು ಅನುಸರಿಸಲಿ ಅಂತ ಹೇಳುವಂಥದ್ದು ನನ್ನ ಆಶಯ. ಇವತ್ತು ಈ ರೀತಿಯ ಒಂದು ವಾತಾವರಣ ದೇಶದಲ್ಲೇ ಆಗಬೇಕು. ಇದೊಂದು ಕೇವಲ ಒಂದು ಯೋಜನೆ, ಒಂದು ಕಾರ್ಯಕ್ರಮ ಆಗಬಾರ್ದು, ಇದೊಂದು ಮೂಮೆಂಟ್ ಆಗಬೇಕು. ಹೇಗೆ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಯಿತೋ ಅದೇ ರೀತಿ ಸ್ವಚ್ಛ ಭಾರತ ಇರ್ಬೋದು, ಫಿಟ್ ಇಂಡಿಯಾ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಇದೆಲ್ಲವೂ ಕೂಡ ಸಾಮಾಜಿಕ ಆಂದೋಲನಗಳಾಗಿ ಪರಿವರ್ತನೆ ಆಗಬೇಕು. ಪ್ರತಿಯೊಬ್ಬನು ತನ್ನ ಜವಾಬ್ದಾರಿಯಿಂದ ಅರಿತುಕೊಳ್ಳುವಂಥ ಕೆಲಸ ಮಾಡಬೇಕು. ಅದಕ್ಕೆ ಪ್ರಾಮುಖ್ಯ ಕ್ರಿಯೇಷನ್ ಆಫ್ ಅವೇರ್ನೆಸ್, ಜನರಿಗೆ ಇದರ ಮಾಹಿತಿಗಳನ್ನು ಕೊಡುವಂಥದ್ದು, ಜನರನ್ನು ಇದಕ್ಕೆ ಜೋಡಣೆ ಮಾಡುವಂಥದ್ದು, ಆ ಕೆಲಸ ಕಾರ್ಯ ಇಲ್ಲಿ ಅದ್ಧೂರಿಯಾಗಿ ನಡೆದಿದೆ. ನನಗೆ ತುಂಬ ಸಂತೋಷ ಆಗಿದೆ. ನಾನು ನರೇಂದ್ರ ಮೋದಿಯವರ ಪರವಾಗಿ, ಕೇಂದ್ರ ಸರ್ಕಾರದ ಪರವಾಗಿ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನ ಸನ್ಮಾನ್ಯ ಡಾಕ್ಟರ್ ರಾಘವೇಂದ್ರ ಮತ್ತು ಅವರ ತಂಡಕ್ಕೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಕೇಂದ್ರದಲ್ಲಿ ನೆರೆ ಪರಿಹಾರ ಇನ್ನೂ ಸಾಕಷ್ಟು ಬಂದಿಲ್ಲ ಸರ್, ಈಗಾಗಲೇ ಒಂದು ಹಂತದ್ದು